ರಾಜ್ಯ ರಾಜಕೀಯದಲ್ಲಿ ಸ್ಯಾಂಟ್ರೋ ರವಿ ತಲ್ಲಣ ಎಬ್ಬಿಸಿದ್ದಾನೆ. ಎಲೆಕ್ಷನ್ ಟೈಮ್ನಲ್ಲಿ ಸ್ಯಾಂಟ್ರೋ ರವಿ ಬಿಜೆಪಿ ಪಾಲಿಗೆ ವಿಲನ್ ಆಗಿದ್ದಾನೆ. ಯಾಕೆ ಗೊತ್ತಾ? ಮಂತ್ರಿಗಳ ಮನೆಯಲ್ಲಿ ಸ್ಯಾಂಟ್ರೋ ನಡೆಸ್ತಾ ಇದ್ದ ವ್ಯವಹಾರಗಳು, ಮಂತ್ರಿ ಮನೆಯಲ್ಲಿ ವ್ಯವಹಾರ ನಡೆಸುತ್ತಿದ್ದ ಅಂತ ಬಾಂಬ್ ಹಾಕಿದ್ದು ಬೇರೆ ಯಾರೂ ಅಲ್ಲ, ಕುಮಾರಸ್ವಾಮಿ. ಸ್ಯಾಂಟ್ರೋ ರವಿ ಮೂಲಕ ಖಾಕಿ ಟ್ರಾನ್ಸ್‌ಫರ್ ದಂತೆ ಅರ್ಗ ಜ್ಞಾನೇಂದ್ರ ವಿರುದ್ಧ ಎಚ್ಡಿಕೆ ಹೊಸ ಬಾಂಬ್. ಸ್ಯಾಂಟ್ರೋ ರವಿ ಮತ್ತು ಅರ್ಗ ಜ್ಞಾನೇಂದ್ರ ಒಟ್ಟಿಗಿರೋ ಫೋಟೋಗಳು ವೈರಲ್ ಆಗಿತ್ತು. ಈಗ ಫೋಟೋ ಅಸಲಿಯತ್ತು ಹೊರಬಿದ್ದಿದೆ. ಅರ್ಗ ಜ್ಞಾನೇಂದ್ರ ಸ್ಯಾಂಟ್ರೋ ರವಿ ಮೂಲಕ ಪೊಲೀಸರ ವರ್ಗಾವಣೆ ದಂಧೆ ನಡೆಸುತ್ತಿದ್ರು ಅಂತ ಕುಮಾರಸ್ವಾಮಿ ಬಾಂಬ್ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಸ್ಯಾಂಟ್ರೋ ರವಿ ಹಣ ಇಣಿಸ್ತಾ ಇದ್ದಿದ್ದು ಗೃಹ ಸಚಿವರ ಮನೆಯಲ್ಲೇ. ಎಸಿಪಿ ವರ್ಗಾವಣೆಗೆ 75 ಲಕ್ಷ ಡೀಲ್ ಆಗಿತ್ತು, 15 ಲಕ್ಷ ಅಡ್ವಾನ್ಸ್ ಕೊಟ್ಟ ವಿಡಿಯೋ ಅಂದ್ರು ಹೆಚ್ಡಿಕೆ. ಈಗ ಅರ್ಗ ಜ್ಞಾನೇಂದ್ರ ಅವರನ್ನ ಇವನು ಹೋಗಿ ವ್ಯಕ್ತಿ ಭೇಟಿ ಮಾಡ್ತಾರಲ್ಲ, ಅವ್ರ ಮನೆಯಲ್ಲೇ ಕೂತ್ಕೊಂಡು ಆ ದುಡ್ಡು ನೆನೆಸ್ಕೊಂಡು ಕೂತಿರೋದಲ್ಲಿ ಅದನ್ನು ಯಾರು ರೆಕಾರ್ಡ್ ಮಾಡಿದಾರೆ? ಯಾರು ಯಾರೋ ಎ ಸಿ ಪಿ ಟ್ರಾನ್ಸ್ಫರ್ಗೆ 75 ಲಕ್ಷ ಅಂತೇಳಿ ಮಾತುಕತೆ ಮಾಡಿ ಅದರಲ್ಲಿ ಅಡ್ವಾನ್ಸ್ ತಗೊಂಡು ಹೋಗಿರೋ ದುಡ್ಡು, ನಾನು ಇದೆಲ್ಲ ಕೆದಕ್ತಾ ಹೋಗ್ತೀರಾ? ನನಗೆ ಪಂಚರತ್ನ ಕಾರ್ಯಕ್ರಮ ನನ್ನ ಗುರಿ, ರಾಜ್ಯದಲ್ಲಿ ಜನತೆ ಮುಂದೆ ಈ ಕಾರ್ಯಕ್ರಮ ಅನುಷ್ಠಾನಕ್ಕೆ ತರಲಿಕ್ಕೆ ಒಂದು ಅವಕಾಶ ಕೊಡಿ ಅಂತ ಹೊರಟಿದ್ದೀನಿ. ಇಲ್ಲಿ ಈ ಸಮಸ್ಯೆ ಬಂದಿದ್ದರಿಂದ ಹೇಳಿದ್ದೇನೆ, ಸರಿಪಡಿಸ್ಕೊಳ್ಳಿ ಅಂತ ಹೇಳಿ. ಅರ್ಗ ಜ್ಞಾನೇಂದ್ರ ಮಗನ ಜೊತೆ ಸ್ಯಾಂಟ್ರೋ ರವಿ, ಗೃಹ ಸಚಿವರ ಮಗ ಅಭಿನಂದ ಜೊತೆ ರವಿ ಇರುವ ಫೋಟೋ ಇದು. ಹಲವು ಬಾರಿ ತೀರ್ಥಹಳ್ಳಿಗೆ ಭೇಟಿ ನೀಡಿದ್ದ ಸ್ಯಾಂಟ್ರೋ ರವಿ ಗೃಹ ಸಚಿವರ ಮಗನ ಜೊತೆ ನಿಕಟ ಸಂಪರ್ಕ ಹೊಂದಿದ್ದಂತೆ. ಸಹಕಾರಿ ಇಲಾಖೆಯಲ್ಲೂ ವರ್ಗಾವಣೆ ದಂತೆ. ಸಚಿವ ಸೋಮಶೇಖರ್ ವಿರುದ್ಧ ಎಚ್ಡಿಕೆ ಬಾಂಬ್. ಸಚಿವ ಎಸ್ ಟಿ ಸೋಮಶೇಖರ್ ಜೊತೆಗಿದ್ದ ಸ್ಯಾಂಟ್ರೋ ರವಿ ಅಧಿಕಾರಿಗಳ ವರ್ಗಾವಣೆ ಬಗ್ಗೆ ಮಾತುಕತೆ ನಡೆಸಿದ. ಈ ವಿಡಿಯೋ ಹೊರಹಾಕಿದ್ದು ಕುಮಾರಸ್ವಾಮಿನೇ. ಇದರಲ್ಲಿ ಸಚಿವರ ಜೊತೆ ರವಿ ಟ್ರಾನ್ಸ್ಫರ್ ಬಗ್ಗೆ ಮಾತುಕತೆ ನಡೆಸಿದ್ದಾನೆ. ಐಎಎಸ್ ಐಪಿಎಸ್ ಜೊತೆ ಸ್ಯಾಂಟ್ರೋ ನಂಟು. ಜೆಡಿಎಸ್ ಶಾಸಕ ಸಾರಾ ಮಹೇಶ್ ಜೊತೆಯೂ ಸಂಪರ್ಕ. ಇದು ಸ್ಯಾಂಟ್ರೋ ರವಿ ವಾಟ್ಸಪ್ನ ಫೋಟೋ. ಇದರಲ್ಲಿ ಗೃಹ ಸಚಿವ ಅರ್ಗ ಜ್ಞಾನೇಂದ್ರ, ಸಚಿವ ಸೋಮಶೇಖರ್, ಸಚಿವ ಸುಧಾಕರ್ ಹೆಸರುಗಳಿವೆ. ಅಷ್ಟೇ ಅಲ್ಲ, ಐಎಎಸ್ ಐಪಿಎಸ್ ಅಧಿಕಾರಿಗಳ ಜೊತೆಯೂ ಸ್ಯಾಂಟ್ರೋ ಸಂಪರ್ಕದಲ್ಲಿದ್ದ. ಅಷ್ಟೇ ಯಾಕೆ, ಜೆಡಿಎಸ್ ಶಾಸಕ ಸಾರಾ ಮಹೇಶ್ ಅಣ್ಣ ಅಂತಾನೂ ಸ್ಯಾಂಟ್ರೋ ರವಿ ಸೇವ್ ಮಾಡಿಕೊಂಡಿದ್ದ. ಹಿರಿಯ ಐಎಎಸ್ ಅಧಿಕಾರಿ ಲಕ್ಷ್ಮೀನಾರಾಯಣರಿಗೆ ಚಿನ್ನದ ಲೇಪನ ಇರುವ ಫೋಟೋವೊಂದನ್ನು ಸ್ಯಾಂಟ್ರೋ ಉಡುಗೊರೆಯಾಗಿ ಕೊಟ್ಟಿದ್ದ ಅನ್ನೋದಕ್ಕೆ ಪುರಾವೆಗಳು ಸಿಕ್ಕಿದೆ. ಡಿವೈಎಸ್ಪಿ ಲಕ್ಷ್ಮೀನಾರಾಯಣ್ಗೆ ಟ್ರಾನ್ಸ್ಫರ್ ಆಮಿಷ. ವೈರಲ್ ಆಗಿದೆ ಸ್ಯಾಂಟ್ರೋ ರವಿಯ ಆಡಿಯೋ. ಟ್ರಾನ್ಸ್ಫರ್ ದಂಧೆಯಲ್ಲಿದ್ದ ಸ್ಯಾಂಟ್ರೋ ರವಿ ಡಿವೈಎಸ್ಪಿ ಲಕ್ಷ್ಮೀನಾರಾಯಣ್ ಅವರಿಗೆ ಬನ್ನಿ ಟ್ರಾನ್ಸ್ಫರ್ ಮಾಡಿಸ್ತೀನಿ ಅಂತ ಕರೆದಿದ್ದ. ಕುಮಾರ ಕೃಪಾಗೆ ಬನ್ನಿ, ನಿಮ್ಮ ಕೆಲಸ ಮಾಡಿಕೊಡ್ತೀನಿ ಅಂದಿದ್ದ. ಲಕ್ಷ್ಮೀನಾರಾಯಣ್ ಬನ್ರಿ, ಕುಮಾರ ಕೃಪಾಗೆ ಎಷ್ಟು ಸಲ ಇರ್ತೀನಿ ಬನ್ರಿ. ನಾನು ಸಿಎಂ ಗೆ ಒಂದ್ಕೊಂಡಿದ್ದೀನಿ, ನಾನು ಮಾತಾಡೋದು ಅರ್ಥ ಮಾಡ್ಕೊಳ್ರಿ. ಸಿಎಂ ಎ ನನಗೆ ಮಾತಾಡ್ತಾರೆ, ನೀವೇನ್ರಿ ಕಾಲೇಜ್ ಡಿಎಸ್ಪಿ ನೀವು ರೀ? ಹೈಟೆಕ್ ವೇಶ್ಯಾವಾಟಿಕೆ ನಡೆಸಿದ್ದ ಸ್ಯಾಂಟ್ರೋ ರವಿ. ದಂಧೆಯಲ್ಲೇ ಸಂಪಾದಿಸಿದ್ದ ಕೋಟಿ ಕೋಟಿ ಹಣ. ಸ್ಯಾಂಟ್ರೋ ರವಿ ಹೈಟೆಕ್ ವೇಶ್ಯಾವಾಟಿಕೆ ದಂಧೆ ನಡೆಸ್ತಿದ್ದ ಅನ್ನೋದಕ್ಕೆ ಸಾಕ್ಷಿ ಯುವತಿಯರ ಜೊತೆಗಿರೋ ಈ ಫೋಟೋಗಳು. ಹೈಟೆಕ್ ಮನೆಗಳನ್ನ ದಂಧೆ ನಡೆಸೋದಕ್ಕಂತಾನೆ ಸ್ಯಾಂಟ್ರೋ ರವಿ ಬಾಡಿಗೆಗೆ ಪಡೀತಿದ್ದ. ಯುವತಿಯರಿಗೆ ಕೋಡ್ ವರ್ಡ್ ಕೊಟ್ಟಿದ್ದ ಸ್ಯಾಂಟ್ರೋ ರವಿ ಅದೃಷ್ಟ ದೇವತೆ ವಿಜಯಲಕ್ಷ್ಮಿ ಚಿನ್ನ ಮುದ್ದು ಅಂತ ಹೆಸರಿಟ್ಟಿದ್ದ. ಐಷಾರಾಮಿ ಕಾರುಗಳು ವಾಚುಗಳ ಹೆಸರು ಬಳಸ್ತಿದ್ದ ರವಿ ರ್ಯಾಡೋ, ಟೈಟಾನ್, ಆಡಿ, ಜಾಗ್ವಾರ್, ಬಿಎನ್ಡಬ್ಲ್ಯೂ ಅಡ್ಡ ಹೆಸರಲ್ಲಿ ಯುವತಿಯರನ್ನ ಕಳಿಸಿಕೊಡ್ತಿದ್ದ. ದಂಧೆಯಲ್ಲಿ ಭರ್ಜರಿ ದುಡ್ಡು ಬಂದರೆ ದಂಧೆಗೆ ಬಿದ್ದಿದ್ದ ಯುವತಿಯರಿಗೆ ದುಬಾರಿ ಉಡುಗೊರೆ ಕೊಡಿಸ್ತಿದ್ದ. ಯುವತಿಯೊಬ್ಬಳಿಗೆ ರ್ಯಾಡೋ ವಾಚ್ ಗಿಫ್ಟ್ ಕೊಟ್ಟಿದ್ದಕ್ಕೆ ಸಾಕ್ಷಿ ಈ ಫೋಟೋ. ಪಿಸ್ತೂಲ್ ಇಟ್ಕೊಂಡಿದ್ದ ಸ್ಯಾಂಟ್ರೋ ರವಿ.
ಸ್ಯಾಂಟ್ರೊ ರವಿ ಬಳಿ RFID 12018 ಸಂಖ್ಯೆಯ ಪಿಸ್ತೂಲ್ ಇತ್ತು. ಈ ಪಿಸ್ತೂಲ್ ಫೋಟೋ ಸ್ಟೇಟಸ್ ಹಾಕೊಂಡಿದ್ದ. ಆದರೆ ಇದಕ್ಕೆ ಲೈಸೆನ್ಸ್ ಇತ್ತ ಇರಲಿಲ್ವಾ ಅನ್ನೋದನ್ನ ಪೊಲೀಸರೇ ಬಹಿರಂಗಪಡಿಸಬೇಕು. ದಂಧೆಗೆ ಹೆಂಡತಿಯನ್ನು ಕಳಿಸಿದಂತೆ ಸ್ಯಾಂಟ್ರೊ ರವಿ ಅತ್ಯಾಚಾರ ಗರ್ಭಪಾತ ಕೇಸ್ ತನಿಖೆ ಚುರುಕು. ಒಡನಾಡಿ ಸಂಸ್ಥೆ ಮೂಲಕ ಮೊನ್ನೆ ಮೈಸೂರಲ್ಲಿ ಸ್ಯಾಂಟ್ರೊ ರವಿ ಎರಡನೇ ಪತ್ನಿ ದೂರು ನೀಡಿದ್ಲು. ಎರಡು ಬಾರಿ ಗರ್ಭಪಾತ ಮಾಡಿಸಿದ್ದ, ದೊಡ್ಡ ದೊಡ್ಡವರ ಜೊತೆ ಮಲಗುವಂತಿದ್ದ, ಆಗಲ್ಲ ಅಂದಾಗ ಅತ್ಯಾಚಾರ ಮಾಡಿದ್ದ ಅಂತೆಲ್ಲ ತಾಳಿ ಕಟ್ಟಿದ ಹೆಂಡತಿಗೆ ದೂರು ಕೊಟ್ಟಿದ್ದಾಳೆ. ಈಗ ಸಂತ್ರಸ್ತೆ ಆರೋಪ ಖಚಿತಪಡಿಸಿಕೊಳ್ಳಲು ಪೊಲೀಸರು ಮುಂದಾಗಿದ್ದಾರೆ. ಮೈಸೂರಿನಲ್ಲಿರೋ ಸ್ಯಾಂಟ್ರೊ ರವಿ ಪತ್ನಿಯನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದು ವಾಸವಿದ್ದ ಶೇಷಾದ್ರಿಪುರಂನ ಮನೆ ಅಬಾರ್ಷನ್ ಮಾಡಿಸಿದ್ದ ಆಸ್ಪತ್ರೆಗಳಲ್ಲಿ ಮಹಜರಿಗೆ ರೆಡಿಯಾಗಿದ್ದಾರೆ. ರಾಜ್ಯ ಬಿಜೆಪಿಯವರ ಮೇಲೆ ಹೈಕಮಾಂಡ್ ಗರಂ. ಕುಮಾರಸ್ವಾಮಿ ಬಿಜೆಪಿಯವರ ಮೇಲೆ ದಿನಕ್ಕೊಂದು ಬಾಂಬ್ ಹಾಕ್ತಿದ್ದಾರೆ. ಇದಕ್ಕೆ ಬಿಜೆಪಿಯವರು ಖಡಕ್ ಆಗಿ ಉತ್ತರ ಕೊಡ್ತಿಲ್ಲ. ಇದರಿಂದ ಹೈಕಮಾಂಡ್ ಗರಂ ಆಗಿ ಬಿಜೆಪಿ ನಾಯಕರನ್ನ ತರಾಟೆ ತೆಗೆದುಕೊಂಡಿದ್ದಾರೆ ಅಂತ ಗೊತ್ತಾಗಿದೆ. ಹಾಗಾಗಿನೇ ಬಿಜೆಪಿ ಮಂತ್ರಿಗಳೆಲ್ಲ HDK ಮೇಲೆ ಮುಗಿ ಬೀಳ್ತಿದ್ದಾರೆ. ನಾನು ಯಾವ ನೀವು ಸ್ಯಾಂಟ್ರೋ ಅಂತನೂ ಗೊತ್ತಿಲ್ಲ. ಈ ಏನು ಏನು ಉಂಡಾಯೋ ಸ್ಯಾಂಟ್ರೋ ಬ್ರ್ಯಾಂಡ್ಗಳು ಎಲ್ಲೆಲ್ಲಿದ್ದಾವೆ ಅಂತ, ಯಾವ ಬ್ರ್ಯಾಂಡ್ ಇದ್ರೂ ಕ್ಲೀನ್ ಮಾಡೋಕ್ಕಂತೂ ನಾವು ರೆಡಿ. ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ನಮ್ಮ ಸರ್ಕಾರದಲ್ಲಿ ಇಂಥವ್ರಿಗೆ ಕಿಂಚಿಷ್ಟು ಗೌರವ ಇಲ್ಲ. ಅವ್ರು ಯಾರೇ ಇರಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ವಹಿಸುವಂಥದ್ದು ನಮ್ಮ ಪಕ್ಷದಲ್ಲೂ ಆಗಬೇಕು ಎಂದೆಂದು ನಾವು ಮಾಡ್ತೀವಿ. ಕುಮಾರಸ್ವಾಮಿಯವರು ಈ ಕಾಲಿಗೆ ಬುಟ್ಟಿ ಹಿಡ್ಕೊಂಡು ಆವೈತೆ ಆವೈತೆ ಅಂತ, ಯಾವ ಹಾವು ಇರಲ್ಲ ಅಲ್ಲ, ಆವರಣಿನೂ ಇರಲ್ಲ ಕುಮಾರಸ್ವಾಮಿ ಅವ್ರ ಹತ್ರ. ಅದು ಯಾವುದೋ ಒಂದು ನಿನ್ನೆ ಮೀಡಿಯಾದವ್ರು ನಡೆಯೋ ದೂರದಿಂದ ಒಂದು ಮೊಬೈಲ್ ಹಿಂಗೆ ಅಂತಾರೆ, ಅದು ಏನು ಹಾವುಗಳು ಇಟ್ಕೊಂಡವ್ರು ಅದು ಬೇಗ ಬಿಟ್ಬಿಡಲಿ. ಅದು ದಂಧೆಕೋರ ಸ್ಯಾಂಟ್ರೊ ರವಿ ಕೇಸ್ ತನಿಖೆ ಚುರುಕಾಗಿದೆ. ಆದರೆ ಮಂತ್ರಿಗಳಿಂದ ಹಿಡಿದು IAS IPS ಅಧಿಕಾರಿಗಳ ಗಳಸ್ಯ ಕಂಠಸ್ಯ ಗೆಳೆತನ ಇರೋ ಆಸಾಮಿ ಇನ್ನೂ ಪೊಲೀಸರ ಕೈಗೆ ಸಿಕ್ಕಿಲ್ಲ. ಅಜ್ಞಾತ ಸ್ಥಳದಲ್ಲಿದ್ದುಕೊಂಡೇ ಜಾಮೀನಿಗೆ ಅರ್ಜಿ ಹಾಕಿದ್ದಾನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.